ಕರೆ. ಹಲೋ ಡಾಕ್ಟರ್, ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಮೋಸ್ಟ್ ವೆಲ್ಕಮ್. ನಾನು ಕುಸುಮ. ಯುವಕ ಯುವತಿಯರು ತಮ್ಮ ಬಾಲ್ಯದಿಂದ ಯೌವನಕ್ಕೆ ಕಾಲಿಡುವಂತಹ ಸಮಯದಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ಳುವಂತಹ ತಲೆನೋವು ಒಂದು ಬಗೆಯ ವಿಭಿನ್ನ ವಿಶೇಷವಾಗಿರುತ್ತೆ. ಅದರಲ್ಲೂ ಈ ತಲೆನೋವುಗಳಲ್ಲಿ ಅಗ್ರಸ್ಥಾನವನ್ನು ಪಡ್ಕೊಂಡಿರೋದು ಅಂತ ಅಂದರೆ ಈ ನಾವು ಮೈಗ್ರೇನ್ ತಲೆನೋವು, ಅರೆ ತಲೆನೋವು ಅಂತ ಕೂಡ ಕರಿತೀವಿ. ಹಾಗಾದರೆ ಈ ಮೈಗ್ರೇನ್ ತಲೆನೋವು ಬರೋದಕ್ಕೆ ಕಾರಣಗಳೇನಿರುತ್ತೆ? ಮಾನಸಿಕ ಒತ್ತಡದಿಂದ ಕಾಣಿಸ್ಕೊಳ್ಳೋದಾಗಿರ್ಬೋದು, ಅಥವಾ ಈ ನಾವು ಬಿಸಿಲಿಗೆ ಹೋದಾಗ ಕಾಣಿಸ್ಕೊಳ್ಳೋದಾಗಿರ್ಬೋದು, ವೀಕೆಂಡ್ ಎಲ್ಲವೂ ಕೂಡ ಚೆನ್ನಾಗಿದ್ದು ನಾವು ವಾರಾಂತ್ಯದಲ್ಲಿ ಕೆಲಸವನ್ನು ಮುಗಿಸ್ಕೊಂಡು ಮತ್ತೆ ನಾವು ಈ ಕಚೇರಿಗೆ ಕೆಲಸಕ್ಕೆ ನಾವು ತೆರಳುವ ಮುನ್ನ ಕಾಣಿಸ್ಕೊಳ್ಳುವಂತಹ ತಲೆನೋವು ಆಗಿರ್ಬೋದು, ಇದೆಲ್ಲ ಕಾರಣಗಳಿಂದ ಕಾಣಿಸ್ಕೊಳ್ಳುವಂತಹ ಮೈಗ್ರೇನ್ ತಲೆನೋವಿಗೆ ಯಾವ ರೀತಿಯಾದಂತಹ ಪರಿಹಾರ ಹಾಗೂ ಚಿಕಿತ್ಸೆ ಇದೆ ಅಂತ ತಿಳಿಸ್ಕೊಡೋದಕ್ಕೆ ನಮ್ಮ ಹೋಮಿಯೋಪತಿಯಿಂದ ಡಾಕ್ಟರ್ ಸ್ನೇಹಾ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ, ಅವನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಡಾಕ್ಟರ್. ನಮಸ್ತೆ. ಎಸ್, ಮೊದಲಿಗೆ ನಾವು ಹೇಳಬೇಕಂತಂದ್ರೆ ಈ ರೀತಿ ಮೈಗ್ರೇನ್ ತಲೆನೋವು ಅಂತ ಬಂದಾಗ ಇದು ಒಂದು ರೀತಿ ಯಾವುದೇ ಟ್ರೀಟ್ಮೆಂಟ್ ತೆಗೆದುಕೊಂಡ್ರೂ ಕೂಡ ಅದು ಕಡಿಮೆ ಆಗೋದಿಲ್ಲ. ಒಂದು ಕಡೆ ಪೇನ್ ಕಿಲ್ಲರ್ಸ್ ಕೂಡ ವರ್ಕೌಟ್ ಆಗೋಲ್ಲ. ಹಾಗಾದರೆ ಮೈಗ್ರೇನ್ ತಲೆನೋವು ಅನ್ನೋದು ಸಾಧಾರಣ ತಲೆನೋವುಗಿಂತ ಯಾವ ರೀತಿ ವಿಭಿನ್ನವಾಗಿರುತ್ತೆ ಅಂತ ತಿಳಿಸ್ಕೊಳ್ಳಿ. ಖಂಡಿತವಾಗ್ಲೂ. ಸೊ ಈ ಮೈಗ್ರೇನ್ ಅನ್ನುವಂಥದ್ದು ಅಥವಾ ಅರ್ಧ ತಲೆನೋವು ಅಂತ ಏನು ಹೇಳ್ತೀವಿ, ಅಥವಾ ಒಂದೇ ಭಾಗದಲ್ಲಿ ಕಾಣಿಸ್ಕೊಳ್ಳುವಂಥ ತಲೆನೋವು. ಸೊ ನಾರ್ಮಲ್ ಆಗಿ ಏನಾಗುತ್ತೆ, ಈಗ ತಲೆನೋವು ಬಂದಿದೆ ಅಥವಾ ತಲೆನೋವು ಕಾಣಿಸ್ಕೊಳ್ತಿದೆ ಅಂತಂದಾಗ, ಸೊ ಆರಾಮಾಗಿ ಒಂದು ಅರ್ಧ ಗಂಟೆ ಆಗಿರ್ಬೋದು ಅಥವಾ ಒಂದು ಗಂಟೆ ರೆಸ್ಟ್ ತೆಗೆದುಕೊಂಡ್ಬಿಟ್ರೆ ಖಂಡಿತವಾಗ್ಲೂ ಹೋಗುವಂಥದ್ದು. ಸೊ ಆದರೆ ಈ ಮೈಗ್ರೇನ್ ತಲೆನೋವು ಅಥವಾ ನಾವು ಅರ್ಧ ತಲೆನೋವು ಅಂತ ಏನು ಹೇಳ್ತೀವಿ, ಸೊ ಇದು ಏನಾಗುತ್ತೆ, ಪದೇ ಪದೇ ತಲೆನೋವು ಕಾಣಿಸ್ಕೊಳ್ತಾ ಹೋಗುವಂಥದ್ದು. ಅಂದರೆ ವಾರದಲ್ಲಿ ಒಂದು ಎರಡು ಮೂರು ದಿನ ಕಾಣಿಸ್ಕೊಳ್ಳುವಂಥದ್ದು, ಅಥವಾ ತಿಂಗಳಲ್ಲಿ ಈ ಪೀರಿಯಡ್ಸ್ ಟೈಮಲ್ಲಿ ಮಾತ್ರ ಹೆಣ್ಮಕ್ಳಲ್ಲಿ ಕಾಣಿಸ್ಕೊಳ್ಳುವಂಥದ್ದು, ಅಥವಾ ಕೆಲವೊಂದು ಸತಿ 15 ದಿನಕ್ಕೊಂದ್ಸತಿ ಕಾಣಿಸ್ಕೊಳ್ಳುವಂಥದ್ದು. ಅದರ ಜೊತೆ ಜೊತೆಗೆ ವಾಂತಿ ಬರೋ ಥರ ಅನಿಸುವಂಥದ್ದು, ಕಣ್ಣು ಮಂಜಾಗುವಂಥದ್ದು, ಅದರ ಜೊತೆಗೆ ವಾಂತಿ ಮಾಡಿದಾಗ ಮಾತ್ರನೇ ತಲೆನೋವು ಕಡಿಮೆ ಆಗುವಂಥದ್ದು, ಅಥವಾ ಕೆಲವೊಬ್ಬರಿಗೆ ಎಷ್ಟೇ ವಾಮಿಟ್ ಮಾಡಿದ್ರೂ ವಾಂತಿ ಆದ್ರೂ ಕೂಡ ತಲೆನೋವು ಕಡಿಮೆ ಆಗದೇ ಇರುವಂಥದ್ದು. ಸೊ ಈ ರೀತಿ ಲಕ್ಷಣಗಳು ಕಾಣಿಸ್ಕೊಳ್ತಾ ಇತ್ತು ಅಂದರೆ ಖಂಡಿತವಾಗ್ಲೂ ಅದಕ್ಕೆ ಮೈಗ್ರೇನ್ ಅಂತ ಹೇಳ್ಬೋದು. ಜೊತೆಗೆ ಒಂದೇ ಭಾಗದಲ್ಲಿ ಅಂತಂದಾಗ, ಈಗ ಬಲಗಡೆ ಆದರೂ ಕಾಣಿಸ್ಕೊಳ್ಬೋದು, ಎಡಗಡೆ ಆದರೂ ಕಾಣಿಸ್ಕೊಳ್ಬೋದು, ಅಥವಾ ತಲೆ ಮುಂಭಾಗದಲ್ಲಿ ಅಂದರೆ ಫ್ರಾಂಟಲ್ ರೀಜನ್ ಅಂತ ಏನು ಹೇಳ್ತೀವಿ, ಅಥವಾ ಹುಬ್ಬಿನ ಮಧ್ಯದಲ್ಲಿ ಮಾತ್ರ ತಲೆನೋವು ಕಾಣಿಸ್ಕೊಳ್ಳುವಂಥದ್ದು, ಅಥವಾ ತಲೆ ಹಿಂಭಾಗದಲ್ಲಿ ಆಕ್ಸಿಪಿಟಲ್ ರೀಜನ್ ಅಂತ ಏನು ಹೇಳ್ತೀವಿ ಆ ಭಾಗದಲ್ಲಿ ಮಾತ್ರ ಕಾಣಿಸ್ಕೊಳ್ಳುವಂಥದ್ದು, ಕಿವಿ ಮೇಲೆ ಮಾತ್ರ ಕಾಣಿಸ್ಕೊಳ್ಳುವಂಥದ್ದು, ಅಥವಾ ನೆತ್ತಿ ಅಲ್ಲಿ ಮಾತ್ರನೇ ತಲೆನೋವು ಕಾಣಿಸ್ಕೊಳ್ಬೋದು. ಸೊ ಒಂದೇ ಭಾಗದಲ್ಲಿ ಅರ್ಧ ತಲೆನೋವು ಜೊತೆಗೆ ವಾಮಿಟಿಂಗ್ ಸೆನ್ಸೇಷನ್ ಆಗಿರ್ಬೋದು, ವಾಂತಿ ಬರೋ ಥರ ಅನಿಸುವಂಥದ್ದು, ವಾಂತಿ ಆಗುವಂಥದ್ದು, ಕಣ್ಣು ಮುಂದೆ ಬೆಳಕು ಬರುವಂಥದ್ದು, ಕಣ್ಣು ಮಂಜಾಗುವಂಥದ್ದು, ಸೊ ಈ ಎಲ್ಲ ಲಕ್ಷಣಗಳನ್ನು ನಾವು ಪದೇ ಪದೇ ನೋಡ್ತಾ ಇದ್ವಿ. ಜೊತೆಗೆ ನೋವಿನ ಮಾತ್ರೆಗಳು ತೆಗೆದುಕೊಂಡಾಗ ಅಥವಾ ನೋವಿನ ಬಾಮಗಳನ್ನು ಹಚ್ಚಿದಾಗ ಮಾತ್ರ ಕಡಿಮೆ ಆಗ್ತದೆ, ಇಲ್ದಿದ್ರೆ ಕಡಿಮೆನೇ ಆಗ್ತಿಲ್ಲ ಅಂತಂದಾಗ ಖಂಡಿತವಾಗ್ಲೂ ಅದು ಮೈಗ್ರೇನ್ ಅಂತ ತಿಳಿಸ್ಬೋದು. ಓಕೆ. ಒಂದು ಕಡೆ ಇದು ಈ ಮೈಗ್ರೇನ್ ತಲೆನೋವು ಅನ್ನೋದು ತಪ್ಪು ಕಲ್ಪನೆಗಳಿಗೆ ಹೆಡೆ ಮಾಡ್ಕೊಡುತ್ತೆ ಅಂತಂದ್ರೆ, ಸಾಮಾನ್ಯವಾಗಿ ಚಿಕ್ಕ ಮಕ್ಕಳಲ್ಲಿ ಕಾಣಿಸ್ಕೊಂಡಾಗ ವಾಂತಿ ಬರುವಂತಹ ಸಮಯದಲ್ಲಿ ಅದನ್ನು ತಪ್ಪಾಗಿನೂ ಅರ್ಥೈಸ್ಕೊಳ್ತಾರೆ. ಅಂದರೆ ಕೆಲವೊಂದ್ಸರಿ ಪೋಷಕರು ಇದನ್ನು ಅಪೆಂಡಿಕ್ಸ್ ಅಂತ ಕೂಡ ಅಂದ್ಕೊಳ್ತಾರೆ, ಸಹಜ. ಆದರೆ ಈ ಮೈಗ್ರೇನ್ ತಲೆನೋವಿಂದನೇ ಈ ಒಂದು ವಾಂತಿ ಕಾಣಿಸ್ಕೊಳ್ತಾ ಇದೆ ಅಂತ ಯಾವ ರೀತಿ ಗೊತ್ತು ಮಾಡ್ಕೊಳ್ಬೇಕಾಗುತ್ತೆ? ಜನ್ರಲಿ ಏನಾಗುತ್ತೆ ಅಂತಂದರೆ, ಈ ಮೈಗ್ರೇನ್ ಸಮಸ್ಯೆ ಇದ್ದಾಗ ನಾವು ಕಾಸಸ್ ನೋಡ್ಕೊಂಡು ಹೋದರೆ ಅಥವಾ ಹಿಸ್ಟ್ರಿ, ಪೇಷಂಟ್ಸ್ ಇನ್ ಹಿಸ್ಟ್ರಿ ತೆಗೆದುಕೊಂಡು ಹೋದರೆ ಗ್ಯಾಸ್ಟ್ರೈಟಿಸ್ ಆಗುವಂಥದ್ದು, ಹಾರ್ಟ್ ಬರ್ನ್ ಅಂತ ಏನು ಹೇಳ್ತೀವಿ ಅಂದರೆ ಎದೆ ಉರಿ ಆಗುವಂಥದ್ದು, ಎಸಿಡಿಟಿ ಆಗುವಂಥದ್ದು, ಇದು ಸರ್ವೇ ಸಾಮಾನ್ಯವಾಗಿ ನಾವು ನೋಡುವಂಥದ್ದು. ಸೊ ಎಷ್ಟೋ ಜನರಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದಾಗ ಕೂಡ ತಲೆನೋವು ಬರ್ತಾ ಇರುತ್ತೆ, ಅಥವಾ ಈಗ ಚಳಿಗಾಲ ಇರೋದ್ರಿಂದ ತಂಪು ಅತಿ ಹೆಚ್ಚಾದಾಗ ಅಥವಾ ನೆಗಡಿ ಕೆಮ್ಮು ಇದ್ದಾಗ ಕೂಡ ತಲೆಭಾರ ತಲೆನೋವು ಬರುವಂಥದ್ದು ಕೂಡ ನಾವು ನೋಡ್ಬೋದು. ಸೊ ಗ್ಯಾಸ್ಟ್ರಿಕ್ ಹೆಡ್ಏಕ್ ಸುಮಾರು ಜನರಲ್ ಇದ್ದಾಗ ಏನಾಗುತ್ತೆ, ಅದು ತದನಂತರ ಮೈಗ್ರೇನಿಗೆ ಟರ್ನ್ ಆಗುವಂಥ ಚಾನ್ಸಸ್ ನಾವು ನೋಡ್ಬೋದು. ಸೊ ಆ ಕಾರಣಕ್ಕಾಗಿ ವಾಂತಿ ಬರುವಂಥದ್ದಾಗಿರ್ಬೋದು ಅಥವಾ ವಾಂತಿ ಆಗುವಂಥದ್ದು ನೋಡ್ಬೋದು. ಇನ್ನು ಎರಡನೇದಾಗಿ ಏನಾಗುತ್ತೆ ಅಂತಂದರೆ, ಬಾಡಿಯಲ್ಲಿ ಈ ಹೊಟ್ಟೆ ಭಾಗದಲ್ಲಿ ಏನು ಆ್ಯಸಿಡ್ ಉತ್ಪತ್ತಿ ಏನು ಹೆಚ್ಚಾಗ್ತಾ ಇರುತ್ತೆ, ಸೊ ಇದರಲ್ಲಿ ವ್ಯತ್ಯಾಸಗಳು ಆಗೋದ್ರಿಂದ ಕೂಡ ಅಕಸ್ಮಾತ್ ನಾವು ಟೈಮ್ ಕರೆಕ್ಟಾಗಿ ಊಟ ಮಾಡ್ತಿರಲಿಲ್ಲ ಅಥವಾ ಕೆಲವೊಂದು ಸತಿ ನಿದ್ದೆ ನಮಗೆ ಕರೆಕ್ಟಾಗಿ ಆಗ್ತಿರಲಿಲ್ಲ ಅಂದಾಗ ನಮ್ಮ ಬಾಡಿಯಲ್ಲಿರುವಂತಹ ಆ್ಯಸಿಡ್ ಉತ್ಪತ್ತಿಯಲ್ಲಿ ವ್ಯತ್ಯಾಸಗಳಾಗೋದ್ರಿಂದ ಏನಾಗುತ್ತೆ, ತಲೆನೋವು ಜೊತೆ ಜೊತೆಗೇ ವಾಂತಿ ಬರುವಂಥದ್ದು, ವಾಂತಿ ಆಗುವಂಥದ್ದು ಕೂಡ ನಾವು ನೋಡ್ತಾ ಹೋಗ್ಬೋದು. ಸೊ ಆ ಕಾರಣಕ್ಕಾಗಿ ಮೈಗ್ರೇನಲ್ಲಿ ಕಾಸಸ್ ಕೂಡ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗಿರ್ಬೋದು, ಆ್ಯಸಿಡಿಟಿ ಆಗಿರ್ಬೋದು, ಇದು ಕೂಡ ಒಂದು ಮುಖ್ಯವಾದ ಕಾರಣ ಅಂತ ತಿಳಿಸ್ಬೋದು.
ಒಂದು ರೀತಿ ಕೆಲವೊಂದು ಸರಿ ಆಕಸ್ಮಿಕ ಬದಲಾವಣೆಗಳನ್ನು ಕೂಡ ನೋಡ್ತಾ ಹೋಗ್ತೀವಿ. ಅಂದರೆ ಕೆಲವೊಬ್ಬರಲ್ಲಿ ಋತುಬಂಧವನ್ನು ತಲುಪಿದಂತಹ ಮಹಿಳೆಯರಲ್ಲಿ ಮೆನೋಪಾಸ್ ಆದ್ಮೇಲೆ ಕೂಡ ಈ ತಲೆನೋವು ಮೊದಲನೇ ಸ್ಥಿತಿಯಲ್ಲಿ ಇರುವಂತೆ ಇರೋದಿಲ್ಲ, ಅಂದರೆ ತಕ್ಷಣ ಮಾಯ ಆಗುತ್ತೆ. ಮತ್ತೊಂದು ಕಡೆ ಈ ಗರ್ಭಧಾರಣೆ ಮುನ್ನ ಇರುವಂತಹ ಮೈಗ್ರೇನ್ ತಲೆನೋವು ಗರ್ಭ ಧರಿಸಿದ ನಂತರ ಅದು ಮಾಯ ಆಗುವಂತಹ ಸಂದರ್ಭಗಳನ್ನ ನೋಡ್ತೀವಿ. ಹಾಗಾದರೆ ಹಾರ್ಮೋನುಗಳ ಒಂದು ಸ್ರವಿಕೆಗೂ ಈಗ ಒಂದು ಮೈಗ್ರೇನ್ಗೂ ಯಾವ ರೀತಿಯ ಒಂದು ಸಂಬಂಧಗಳಿರುತ್ತೆ? ಖಂಡಿತವಾಗ್ಲೂ ಇದೆ. ಸೊ ಇವಾಗ ಮೈಗ್ರೇನ್ ಬರಬೇಕು ಅಥವಾ ಮೈಗ್ರೇನ್ ಆಗ್ತದೆ ಅಥವಾ ಮೈಗ್ರೇನ್ ತಲೆನೋವು ಇದೆ ಅಂತಂದಾಗ ತಲೆ ಭಾಗದಲ್ಲಾಗಿರ್ಬೋದು ಅಥವಾ ಕತ್ತ ಭಾಗದಲ್ಲಾಗಿರ್ಬೋದು ಆ ಭಾಗಗಳಲ್ಲಿರುವಂತಹ ರಕ್ತನಾಳಗಳಲ್ಲಿ ರಕ್ತದ ಒತ್ತಡ ಹೆಚ್ಚಾಗ್ತಾ ಇರುತ್ತೆ. ಸೊ ಆ ಕಾರಣಕ್ಕಾಗಿ ಏನಾಗುತ್ತೆ, ತಲೆನೋವು ಕಾಣಿಸ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ರಕ್ತದ ಒತ್ತಡ ಹೆಚ್ಚಾಗೋದ್ರ ಜೊತೆ ಜೊತೆಗೆ ಅಕಸ್ಮಾತಾಗಿ ಅಲ್ಲಿರುವಂತಹ ನರಗಳು, ಅಂದರೆ ಇವಾಗ ಕಣ್ಣಿನ ನರಗಳೇ ಆಗಿರ್ಬೋದು, ಕಿವಿಯ ನರಗಳೇ ಆಗಿರ್ಬೋದು, ಅಥವಾ ತಲೆ ಭಾಗದಲ್ಲಿರುವಂತಹ ನರ್ವ್ಸ್ಗಳೇ ಆಗಿರ್ಬೋದು, ಸೊ ಅವುಗಳು ಬಲಹೀನ ಆಗ್ತಾ ಇದೆ ಅಥವಾ ಅಲ್ಲಿ ನರಗಳು ವೀಕ್ ಆಗ್ತಿದೆ ಅಂತಂದಾಗ ಆಗ ಕೂಡ ಮೈಗ್ರೇನ್ ತಲೆನೋವು ನೋಡ್ಬೋದು. ಸೊ ಈ ಪ್ರತಿಯೊಬ್ಬರಿಗೂ ಗೊತ್ತಿರೋ ಹಾಗೆ ಒಂದು 50% ಅಷ್ಟು ಹಾರ್ಮೋನ್ಸು ಮೆದುಳಿಂದನೇ, ಅಂದರೆ ತಲೆಯಿಂದನೇ ಉತ್ಪತ್ತಿ ಆಗುವಂಥದ್ದು. ಮೆದುಳಲ್ಲಿ ಇಂಪಾರ್ಟೆಂಟ್ ಗ್ರಂಥಿ ಆಗಿರುವಂಥ ಪಿಟ್ಯುಟರಿ ಗ್ರಂಥಿ ಆಗಿರ್ಬೋದು, ಪೀನಿಯಲ್ ಗ್ರಂಥಿ ಆಗಿರ್ಬೋದು, ಸೊ ಇವುಗಳಿಂದ ಹೆಚ್ಚು ಹಾರ್ಮೋನ್ಸ್ಗಳು ಉತ್ಪತ್ತಿ ಆಗೋದ್ರಿಂದ ಯಾವಾಗ ಈ ಮೈಗ್ರೇನ್ ಹೆಡ್ಡೇಕ್ ಇದ್ದಾಗ ಅಥವಾ ಅದಕ್ಕಿಂತ ಮುಂಚೆ ಈ ಹಾರ್ಮೋನ್ಸ್ಗಳಲ್ಲಿ ಬದಲಾವಣೆಗಳಾಗ್ತಾ ಇತ್ತು ಅಥವಾ ಈಗ ಥೈರಾಯ್ಡ್ ಸಮಸ್ಯೆ ಆಗಿರ್ಬೋದು ಅಥವಾ ಇತ್ತೀಚೆಗೆ ಮಹಿಳೆಯರಲ್ಲಿ PCOD ಸಮಸ್ಯೆ ನಾವು ನೋಡ್ತೀವಿ, ಅದರ ಜೊತೆ ಜೊತೆಗೆ ಅತಿ ಇಂಪಾರ್ಟೆಂಟ್ ಆಗಿ ಈಗ ನಾರ್ಮಲ್ ಆಗಿ ಪ್ರೆಗ್ನೆನ್ಸಿ ಆದಾಗ ಆಗಿರ್ಬೋದು, ಮೆನೋಪಾಸ್ ಆದಾಗ ಆಗಿರ್ಬೋದು, ಸೊ ಆಗ ಹಾರ್ಮೋನ್ಸ್ಗಳಲ್ಲಿ ಎಸ್ಪೆಷಲಿ ಈಸ್ಟ್ರೋಜನ್ ಹಾರ್ಮೋನ್ಸ್ ಏನು ಅಂಡಾಶಯಗಳಿಂದ ಉತ್ಪತ್ತಿ ಆಗೋದ್ರ ಜೊತೆ ಜೊತೆಗೆ ಅವುಗಳ ಮೇಲೆ ಏನೋ ಎಫೆಕ್ಟ್ ಅನ್ನ ಬೀರುವಂತಹ ಈ ಮೈಗ್ರೇನ್ ತಲೆನೋವು ಬಗ್ಗೆ ಸಾಧಾರಣ ತಲೆನೋವು ಆದ್ರೆ ನಾವು ಸಹಿಸಿಕೊಳ್ಬಹುದು, ಆದ್ರೆ ಈ ಹಬ್ಬ ಯಾರೇ ತಲೆನೋವಿಂದ ನಾವು ಮುಕ್ತಿನ ಹೊಂದ್ಬೇಕು ಅಂತ ತಿಳ್ಕೊಳ್ಳುವಂತಹದ್ರು ಸಾಕಷ್ಟು ಮಂದಿ. ಹಾಗಾಗಿ ಇದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ತಿಪಟೋರಿನಿಂದ ಕಣ ಅವರು ನಮಗೆ ಕರೆ ಮಾಡಿದ್ದಾರೆ. ನಮಸ್ಕಾರ ಕಣ. ನಮಸ್ಕಾರ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ ಹಲೋ ಡಾಕ್ಟರ್, ನಮಸ್ತೆ. ನಮಸ್ತೆ ಅಮ್ಮ, ಹೇಳಿ ಅಮ್ಮ. ನಮಗೆ ಪೀರಿಯಡ್ಸ್ ಟೈಮಲ್ಲಿ ತುಂಬಾ ತಲೆನೋವು ಬರುತ್ತೆ ಡಾಕ್ಟರ್. ಓಕೆ, ಯಾವಾಗಿಂದ ಇದೆಯಮ್ಮ ತಲೆನೋವು? ಸುಮಾರು ಒಂದ್ 5-6 ವರ್ಷದಿಂದ ಇದೆ. ಪೀರಿಯಡ್ಸ್ ಟೈಮಲ್ಲಿ ಮಾತ್ರ ಬರುತ್ತೆ. ಓಕೆ, ಇಲ್ಲಾಂದ್ರೆ ಆಗೋದಕ್ಕಿಂತ ಮೊದ್ಲು ಇರುತ್ತೆ 3 ಡೇಸ್, ಇಲ್ಲಾಂದ್ರೆ ಆದ್ಮೇಲೆ ಇರುತ್ತೆ, ಇಲ್ಲಾಂದ್ರೆ ಆ ಟೈಮಲ್ಲಿ ಇರುತ್ತೆ, ಆ ತರ ಇರುತ್ತೆ. ತಲೆನೋವು ಜೊತೆಗೆ ಬೇರೆ ಏನೇನ್ ಸಿಂಪ್ಟಮ್ಸ್ ನೋಡ್ತೀರಮ್ಮ ನೀವು? ಇಲ್ಲ ಮೇಡಮ್, ತಲೆನೋವು ಒಂದೇ, ಮತ್ತೆ ಕಣ್ಣೆಲ್ಲ ನೋವು ಬರುತ್ತೆ, ಉಬ್ಬತ್ರ ನೋವು ಬರುತ್ತೆ. ಓಕೆ, ಖಂಡಿತವಾಗ್ಲೂ ಇದು ಮೈಗ್ರೇನೇ ಇರುತ್ತೆ ಅಮ್ಮ, ಖಂಡಿತವಾಗ್ಲೂ ಇದಕ್ಕೆ ಚಿಕಿತ್ಸೆ ತೆಗೆದುಕೊಳ್ಬೇಕಾಗತ್ತೆ. ಸೊ ಪೀರಿಯಡ್ಸ್ ಟೈಮಲ್ಲಿ ಅಥವಾ ಪೀರಿಯಡ್ಗಿಂತ ಮುಂಚೆ ಬರುವಂಥದ್ದು ಅಥವಾ ಆಗಲೇ ಅವ್ರು ಹೇಳ್ತಾ ಇದ್ರು ಡೆಲಿವರಿ ಆದ ನಂತರ ಕೆಲವೊಬ್ಬರಿಗೆ ಬರುತ್ತೆ ಅಥವಾ ಪ್ರೆಗ್ನೆನ್ಸಿಯಲ್ಲಿ ಬರುವಂಥದ್ದು, ಸೊ ಈ ರೀತಿ ಇದ್ದಾಗ ಖಂಡಿತವಾಗ್ಲೂ ಅದು ಹಾರ್ಮೋನ್ಸಿಂದ ತಲೆನೋವು ಬರ್ತಾ ಇರತ್ತಮ್ಮ. ಸೊ ನಿಮ್ಮ ದೇಹದಲ್ಲಿ ಏನಾಗ್ತಾ ಇರತ್ತೆ, ಮೆದುಳಿಂದ ಉತ್ಪತ್ತಿಯಾಗುವಂಥ ಹಾರ್ಮೋನ್ಸು ಜೊತೆಗೆ ಗರ್ಭಕೋಶ ಮತ್ತು ಅಂಡಾಶಯಗಳಿಂದ ಉತ್ಪತ್ತಿ ಆಗುವಂತಹ ಹಾರ್ಮೋನ್ಸ್, ಇವೆರಡೂ ಬ್ಯಾಲೆನ್ಸ್ ಆಗದೆ ಇರೋದಕ್ಕೆ ಏನಾಗುತ್ತೆ, ತಲೆ ಭಾಗದಲ್ಲಿರುವಂತಹ ರಕ್ತನಾಳಗಳ ಒಳಗಡೆ ಒತ್ತಡ ಹೆಚ್ಚಾಗೋದ್ರಿಂದ ಮೈಗ್ರೇನ್ ಕಾಣಿಸ್ಕೊಳ್ತಾ ಇರುತ್ತೆ. ನಿಮಗೆ ಹಾರ್ಮೋನ್ಸ್ಗೆ ಟ್ರೀಟ್ಮೆಂಟ್ ಕೊಡಬೇಕಾಗತ್ತಮ್ಮ, ಆಗ ಮಾತ್ರ ನಿಮ್ಮ ಏನು ಮೈಗ್ರೇನ್ ಸಮಸ್ಯೆ ನಿಮ್ಮಲ್ಲಿದೆ ಅದ ತಲೆನೋವು ಇದು ಸಂಪೂರ್ಣವಾಗಿ ವಾಸಿಯಾಗತ್ತಮ್ಮ. ಒಂದ್ಸತಿ ನಮ್ಮ ಹೋಮಿಯೋಪತಿ ವೈದ್ಯರನ್ನ ಭೇಟಿ ಮಾಡಿದ್ರೆ ಖಂಡಿತವಾಗ್ಲೂ ಸಂಪೂರ್ಣವಾಗಿ ವಾಸಿಯಾಗಲಿಕ್ಕೆ ಚಿಕಿತ್ಸೆ ಕೊಡ್ಬೋದು. ಧನ್ಯವಾದಗಳು ಕಣ, ಕರೆ ಮಾಡಿದ್ದಕ್ಕೆ. ಎಸ್ ಡಾಕ್ಟರ್, ಮತ್ತೊಂದು ಕಡೆ ಬೇಸಿಗೆ ಕಾಲ ಬಂತು ಅಂತ ಅಂದ್ರೆ ಕೆಲವೊಂದು ಕಾಯಿಲೆಗಳು ಮಾಯ ಆಗುತ್ತೆ, ಆದ್ರೆ ಬೇಸಿಗೆ ಕಾಲ ಬಂತು ಅಂದ್ರೆ ಮೈಗ್ರೇನ್ ತೀವ್ರತೆ ಜಾಸ್ತಿ ಆಗುತ್ತೆ, ಹಾಗಾಗಿ ಬೇಸಿಗೆ ಕಾಲಕ್ಕೂ ಮೈಗ್ರೇನ್ಗೂ ಇರುವಂತಹ ಸಂಬಂಧ ಏನು? ಖಂಡಿತವಾಗ್ಲೂ ಇರುತ್ತೆ. ಯೂಶ್ವಲಿ ಏನಾಗುತ್ತೆ, ಈಗ ಬಿಸಿಲಿಗೆ ಹೋದಾಗ ಎಷ್ಟೋ ಜನಕ್ಕೆ ನಾವು ನೋಡ್ತೀವಿ ತಲೆನೋವು ಅತಿ ಹೆಚ್ಚಾಗಿ ಬರ್ತಾ ಹೋಗುತ್ತೆ. ಸೊ ಸೆನ್ಸಿಟಿವಿಟಿ ರಿಯಾಕ್ಷನ್ಸ್ ಅತಿ ಹೆಚ್ಚಾಗಿರೋರಲ್ಲಿ ಏನಾಗುತ್ತೆ, ಕೆಲವೊಬ್ಬರಿಗೆ ಈಗ ಸ್ಟ್ರಾಂಗ್ ಸ್ಮೆಲ್, ಈಗ ಯಾವುದಾದ್ರೂ ಗಿಡಗಳ ಸ್ಮೆಲ್ ಆಗಿರ್ಬೋದು, ಹೂವಿನ ಸ್ಮೆಲ್ ಆಗಿರ್ಬೋದು, ಅಥವಾ ಪರ್ಫ್ಯೂಮ್ ಅಥವಾ ಡಿಯೋಡ್ರೆಂಟ್ ಸ್ಮೆಲ್ ಆಗಿರ್ಬೋದು, ಅಗರಬತ್ತಿ ಸ್ಮೆಲ್ ತೆಗೆದುಕೊಂಡಾಗ ಕೂಡ ಕೆಲವೊಬ್ಬರಿಗೆ ಏನಾಗುತ್ತೆ ಈ ತಲೆನೋವು ಅತಿ ಹೆಚ್ಚಾಗ್ತಾ ಹೋಗುತ್ತೆ, ಎಸ್ಪೆಷಲಿ ಮೈಗ್ರೇನ್. ಸೊ ಆಗಲೇ ನಾ ಹೇಳ್ತಿದ್ದೆ, ನರಗಳು ನಮ್ಮ ದೇಹದಲ್ಲಿರುವಂಥ ಸ್ಪೆಷಲಿ ತಲೆ ಭಾಗದಲ್ಲಾಗಿರ್ಬೋದು, ಸೊ ನರಗಳು ವೀಕ್ ಆಗ್ತಾ ಇದ್ದಾಗ, ಕಣ್ಣಿನ ನರಗಳು ವೀಕ್ ಆದಾಗ ಆಗಿರ್ಬೋದು, ಕಿವಿಯ ನರಗಳಾಗಿರ್ಬೋದು, ಅಥವಾ ಮೂಗಿನಲ್ಲಿರುವಂತಹ ನರಗಳಾಗಿರ್ಬೋದು, ಸೊ ಇವುಗಳ ವೀಕ್ನೆಸ್ಸಿಂದ ಕೂಡ ಅಥವಾ ಅವುಗಳ ಸೆನ್ಸಿಟಿವಿಟಿ ಹೆಚ್ಚಾದಾಗ ಕೂಡ ನಮಗೆ ಮೈಗ್ರೇನ್ ಬರುವಂಥದ್ದು. ಸೊ ಅದೇ ರೀತಿಯಾಗಿ ನಾವು ಬಿಸಿಲಲ್ಲಿ ಅತಿ ಹೆಚ್ಚಾಗಿ ಓಡಾಡಿದಾಗ ಅಥವಾ ಬಿಸಿಲಿಗೆ ಸ್ವಲ್ಪ ಸೋಕಿದಾಗ ಅಥವಾ ಬೇಸಿಗೆಗಾಲದಲ್ಲೇ ಇರ್ಬೋದು, ಸೊ ಇಂಥ ಟೈಮಲ್ಲಿ ಕೂಡ ಏನಾಗುತ್ತೆ ಮೈಗ್ರೇನ್ ಸಮಸ್ಯೆ ಹೆಚ್ಚಾಗಿ ನಾವು ನೋಡ್ತಾ ಹೋಗ್ಬೋದು. ಮತ್ತೆ ಕೆಲವೊಬ್ಬರು
ಅದರಲ್ಲಿ ಈಜುಕೊಳಕ್ಕೆ ಹೋಗದಂತಹ ಸಂದರ್ಭದಲ್ಲಿದ್ದಲ್ಲೂ ಕೂಡ ಇಂಥ ತಲೆನೋವು ಕಾಣಿಸ್ಕೊಳ್ಳೋದು ಕೂಡ ಸಹಜ. ಯಾಕಂದರೆ ಆ ರೀತಿ ಈಜು ಹೊರಗಡೆ ಬಂದಾಗ ಈ ತಲೆನೋವಿನ ತೀವ್ರತೆ ಕೂಡ ಜಾಸ್ತಿ ಆಗೋದನ್ನು ನಾವು ಅನೇಕ ಸಂದರ್ಭಗಳಲ್ಲಿ ನೋಡ್ತಾ ಹೋಗ್ತೀವಿ. ಹಾಗಾದರೆ ಯಾಕೆ ಈ ಒಂದು ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ? ಯೂಶ್ವಲಿ ಏನಾಗುತ್ತೆ, ಈಗ ಸ್ವಿಮ್ಮಿಂಗ್ ಮಾಡಿದಾಗ ಆಗಿರ್ಬೋದು ಅಥವಾ ನೀರಲ್ಲಿ ಹೋಗ್ದಾಗ ಆಗಿರ್ಬೋದು, ನೀರು ಒಳಗಡೆ ಇರುವಂತಹ ಪ್ರೆಷರ್ ಆಗಿರ್ಬೋದು ಅಥವಾ ನೀರಿಂದ ಹೊರಗಡೆ ಬಂದಾಗ ಇರುವಂಥ ಪ್ರೆಷರ್ ಆಗಿರ್ಬೋದು, ಸೊ ಎರಡೂ ಪ್ರೆಷರು ಖಂಡಿತವಾಗ್ಲೂ ವ್ಯತ್ಯಾಸಗಳಿದ್ದೇ ಇರುತ್ತೆ. ಸೊ ಅದೇ ರೀತಿಯಾಗಿ ಆಗ ನಮ್ಮ ಕಿವಿಯ ಅಲ್ಲಿರುವಂತಹ ನರಗಳೇನಾಗುತ್ತೆ ಅವುಗಳಿಗೆ ಅಡ್ಯಾಪ್ಟ್ ಆಗಬೇಕಾಗತ್ತೆ. ಸೊ ನೀರು ಒಳಗಡೆ ಇದ್ದಾಗ ಪ್ರೆಷರ್ಗೆ ನಮ್ಮ ಕಿವಿ ಒಳಗಡೆ ಇರುವಂತಹ ನರಗಳು ಆಗಿರ್ಬೋದು ಅಲ್ಲಿರುವಂಥ ಪ್ರೆಷರ್ ಕೂಡ ಅಡ್ಯಾಪ್ಟ್ ಆಗಬೇಕಾಗತ್ತೆ. ಸೊ ಹೊರಗಡೆ ಬಂದಾಗ ಕೂಡ ಇಮಿಡಿಯೇಟ್ ಆಗಿ ಅವುಗಳು ಈಕ್ವಿಲಿಬ್ರಿಯಂ ಅಥವಾ ಮೇಂಟೈನ್ ಆಗಲಿಲ್ಲ, ನಿಯಂತ್ರಣಕ್ಕೆ ಬರಲಿಲ್ಲ ಅಲ್ಲಿರುವಂಥ ನರಗಳು ಅಂತಂದಾಗ ಆಗ ಕೂಡ ನಾವು ನೋಡ್ಬೋದು. ಅದೇ ರೀತಿ ಈಗ ಏರೋಪ್ಲೇನಲ್ಲಿ ಹೋಗುವಾಗ ಕೂಡ ಫ್ಲೈಟಲ್ಲಿ ಹೋಗುವಾಗ ಕೆಲವೊಬ್ಬರಿಗೆ ಆ ಟೈಮಲ್ಲಿ ಕೂಡ ತಲೆನೋವು ಬರ್ತಾ ಇರುತ್ತೆ. ಸೊ ಆವಾಗ ಏನಾಗುತ್ತೆ, ಅಲ್ಲಿರುವಂಥ ಪ್ರೆಷರ್ ಏನಾಗುತ್ತೆ ಹೆಚ್ಚಾದಾಗ ನಮ್ಮ ಕಿವಿಯ ನರಗಳಲ್ಲಿ ಇರುವಂತಹ ನಿಯಂತ್ರಣಕ್ಕೆ ಅಲ್ಲಿರುವಂಥ ನರಗಳು ನಿಯಂತ್ರಣಕ್ಕೆ ಬರದೇ ಹೋದಾಗ ಆಗ ಖಂಡಿತವಾಗ್ಲೂ ಮೈಗ್ರೇನ್ ಸಮಸ್ಯೆ ನಾವು ನೋಡ್ಬೋದು. ಸೊ ಹಾಗಾಗಿ ನರಗಳಿಗೆ ಸಂಬಂಧಪಟ್ಟದ್ದು ಅವಾಗ ಅತಿ ಹೆಚ್ಚಾಗಿ ಓದ್ತಾ ಇರ್ತಾರೆ ಅಥವಾ ಟಿ ವಿ ನೋಡ್ತಾ ಇರ್ತಾರೆ ಅಥವಾ ನಾವು ಮಕ್ಕಳು ನೋಡ್ಬೋದು ಅತಿ ಹೆಚ್ಚಾಗಿ ಮೊಬೈಲ್ ಬಳಕೆ ಮಾಡ್ತಾ ಇರ್ತಾರೆ. ಸೊ ಕಣ್ಣಿನ ನರಗಳು ಮಕ್ಕಳಲ್ಲಿ ತುಂಬಾ ಸೂಕ್ಷ್ಮ ಇರೋದ್ರಿಂದ ಅತಿ ಹೆಚ್ಚಾಗಿ ಟಿ ವಿ ಅಥವಾ ಮೊಬೈಲು ಅಥವಾ ಕಂಪ್ಯೂಟರ್ಗಳು ನೋಡೋರಲ್ಲಿ ಕೂಡ ನಾವು ಮೈಗ್ರೇನ್ ಸಮಸ್ಯೆಯನ್ನು ಅತಿ ಹೆಚ್ಚಾಗಿ ನೋಡುವಂಥದ್ದು. ಇನ್ನು ಹೆಚ್ಚಾಗಿ ಮ್ಯೂಸಿಕ್ ಕೇಳ್ತಾ ಇರ್ತಾರೆ, ಸೊ ವಾಕ್ಮೆನ್ಗಳನ್ನು ಅತಿ ಹೆಚ್ಚಾಗಿ ಬಳಸೋದಾಗಿರ್ಬೋದು ಅಥವಾ ಇತ್ತೀಚೆಗೆ ಹೆಡ್ಸೆಟ್ಸ್ಗಳನ್ನು ಹೆಚ್ಚು ಉಪಯೋಗಿಸ್ತಾ ಇರ್ತಾರೆ. ಸೊ ಕಿವಿಗೆ ಇಂತಿಷ್ಟೇ ಹರ್ಟ್ಸ್ ಹೋಗ್ಬೇಕಂತಿರುತ್ತೆ ಅತಿ ಹೆಚ್ಚಾಗಿ ಹೋಗ್ದಾಗ ಏನಾಗುತ್ತೆ, ಸೊ ಆಗ ಕಿವಿಯ ನರಗಳು ಕೂಡ ಸೆನ್ಸಿಟಿವ್ ಆಗೋದ್ರಿಂದ ಆಗ ಕೂಡ ನಾವು ಮಕ್ಕಳಲ್ಲಾಗಿರ್ಬೋದು ದೊಡ್ಡವರಲ್ಲಾಗಿರ್ಬೋದು ಮೈಗ್ರೇನ್ ಸಮಸ್ಯೆನ ಇತ್ತೀಚೆಗೆ ಹೆಚ್ಚಾಗಿ ನೋಡ್ತಾ ಇದ್ದೀವಿ. ಎಸ್ ಡಾಕ್ಟರ್, ಇದ್ರ ಬಗ್ಗೆ ಮಾತನಾಡೋಣ. ಬೆಂಗಳೂರಿನಿಂದ ನಂಜಮರಿ ಅವರು ಕಾಲ್ ಮಾಡಿದ್ದಾರೆ. ನಮಸ್ಕಾರ ನಂಜಮರಿ. ಮೇಡಮ್ ನಮಸ್ಕಾರ. ನಮಸ್ಕಾರ ಡಾಕ್ಟರ್ ಇದ್ದಾರೆ ಮಾತನಾಡಿ. ಹಲೋ ಮೇಡಮ್. ನಮಸ್ಕಾರ ಮೇಡಮ್. ನಮಸ್ತೆ ಹೇಳಿ ಮೇಡಮ್. ನಮ್ಮ ಮಿಸಸ್ಗೆ ಸುಮಾರು ಒಂದು 10 ವರ್ಷದಿಂದ ಕೂಡ ತಲೆನೋವು ಇದೆ. ಓಕೆ. ಅವ್ರ ತಲೆನೋವು ಬಂದ್ರೆ ಮೊದಲೆಲ್ಲ ಫುಲ್ ಭಾಗ ಬರ್ತಾ ಇತ್ತು, ಇವಾಗ ಅರ್ಧ ಭಾಗ ಬರ್ತಾ ಇದೆ. ಓಕೆ. ಮತ್ತೆ ಅವ್ರಿಗೆ ತಲೆನೋವು ಬಂದ್ರೆ ವಾಂತಿ ಕೂಡ ಆಗುತ್ತೆ. ಓಕೆ. ಇದು ಸಂಪೂರ್ಣವಾಗಿ ಇದು ಕ್ಯೂರ್ ಮಾಡ್ಬೇಕು ಅದ್ರೂ ಇದು ಎಲ್ಲಾ ಕಡೆನು ಸ್ವಲ್ಪ ನಾವು ಚೆಕ್ ಮಾಡಿಸ್ತೀವಿ, ಅದು ಟ್ಯಾಬ್ಲೆಟ್ಸ್ ತಕೊಂಡಾಗ ಕ್ಲಿಯರ್ ಆಗುತ್ತೆ ಮತ್ತೆ ಅದು ಆಗಿ ಆಗುತ್ತೆ ಮತ್ತೆ ವಾಪಸ್ ಬರ್ತಾ ಇದೆ. ಸೊ ಇವಾಗ ಇವಾಗ ಒಂದು ತಿಂಗಳಲ್ಲಿ ಅಥವಾ ಒಂದು ವಾರದಲ್ಲಿ 8 ಸತಿ ಬರುತ್ತೆ ಅವ್ರಿಗೆ ತಲೆನೋವು? ಬರುತ್ತೆ ಮೇಡಮ್. ಒಂದು ಒಂದ್ ಮಂತ್ ಅಲ್ಲಿ ಒಂದು 3 ಟ್ರಿಪ್ 4 ಟ್ರಿಪ್ ಬರ್ತದೆ ಮೇಡಮ್. ಬರುತ್ತೆ. ಓಕೆ. ಖಂಡಿತವಾಗ್ಲೂ ಹಾಗಿದ್ರೆ ಇದು ಮೂರನೇ ಹಂತದಲ್ಲಿ ಇರುವಂತಹ ಮೈಗ್ರೇನ್ ಇರುತ್ತೆ. ಸೊ ಹಂತ ಹಂತವಾಗಿ ಮೈಗ್ರೇನ್ ಏನಾಗುತ್ತೆ ಹೆಚ್ಚಾದಷ್ಟು, ಅದರ ತೀವ್ರತೆ ಹೆಚ್ಚಾದಷ್ಟು ಏನಾಗುತ್ತೆ, ನೋವಿನ ಮಾತ್ರೆಗಳು ಮಾತ್ರ ತಗೊಳ್ತಾ ಇದ್ರು ಅಂದ್ರೆ ಖಂಡಿತವಾಗ್ಲೂ ಮೆಡಿಸಿನ್ಸ್ನ ತೆಗೆದುಕೊಂಡಾಗ ಮಾತ್ರನೇ ಕಡಿಮೆ ಅನ್ಸುತ್ತೆ, ತದನಂತರ ಮಾತ್ರೆಗಳನ್ನ ಬಿಟ್ಟಾದ ಮೇಲೆ ಮತ್ತೆ ಪುನಃ ಸ್ಟಾರ್ಟ್ ಆಗುವಂಥದ್ದು. ಸೊ ಖಂಡಿತವಾಗ್ಲೂ ನಮ್ಮ ಹೋಮಿಯೋಪತಿಯಲ್ಲಿ ನಾವು ಅಡ್ವಾನ್ಸ್ಡ್ ಹೋಮಿಯೋಪತಿ ಚಿಕಿತ್ಸೆಯಿಂದ ಏನ್ ಮಾಡ್ತೀವಿ, ತಲೆ ಭಾಗದಲ್ಲಿರುವಂತಹ ರಕ್ತನಾಳಗಳ ಒಳಗಡೆ ರಕ್ತದ ಒತ್ತಡವನ್ನ ಕಡಿಮೆ ಮಾಡಲಿಕ್ಕೆ ಚಿಕಿತ್ಸೆಯನ್ನು ಕೊಡ್ತೀವಿ. ಅದರ ಜೊತೆ ಜೊತೆಗೆ ರಕ್ತ ಸಂಚಾರ ಕರೆಕ್ಟಾಗಿ ಆಗಬೇಕು, ಜೊತೆಗೆ ನರಗಳು ಯಾವ ನರಗಳು ವೀಕ್ ಇರುತ್ತೆ ಅವುಗಳು ಬಲಿಷ್ಠವಾಗಲಿಕ್ಕೆ ನಾವು ಮೆಡಿಸಿನ್ಸ್ ಕೊಡ್ತೀವಿ. ಸೊ ಹಾಗಾಗಿ ಮೈಗ್ರೇನ್ ಸಮಸ್ಯೆ 10 ವರ್ಷ ಅಥವಾ 20 ವರ್ಷದಿಂದ ಮೈಗ್ರೇನ್ ಸಮಸ್ಯೆ ಇದ್ರೂ ಕೂಡ ಸಂಪೂರ್ಣವಾಗಿ ವಾಸಿಯಾಗುತ್ತೆ. ಸೊ ಒಂದ್ಸತಿ ನಿಮ್ಮ ವೈಫ್ಗೆ ಇನ್ಫಾರ್ಮ್ ಮಾಡಿ ನಮ್ಮ ಹೋಮಿಯೋಪತಿ ವೈದ್ಯರನ್ನ ಭೇಟಿ ಮಾಡಿದ್ರೆ ಖಂಡಿತವಾಗ್ಲೂ ಅವ್ರು ಏನಾದರೂ ರಿಪೋರ್ಟ್ಸ್ ಮಾಡಿಸಿದ್ರೆ ಖಂಡಿತವಾಗ್ಲೂ ಅದನ್ನು ತೆಗೆದುಕೊಂಡು ಬರ್ಲಿಕ್ಕೆ ಇನ್ಫಾರ್ಮ್ ಮಾಡಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ವೀಕ್ಷಕರೇ, ಈ ಒಂದು ಮೈಗ್ರೇನ್ ತಲೆನೋವಿನ ಸಮಸ್ಯೆ ಸಾಧಾರಣ ತಲೆನೋವಿಗಿಂತ ವಿಭಿನ್ನವಾಗಿರುತ್ತೆ ಅಂತ ಹೇಳ್ತಾ ಇದ್ವಿ. ಹಾಗಾಗಿ ರಕ್ತ ನಾಳಗಳಲ್ಲಿ ರಕ್ತ ಸರಬರಾಜಿನಲ್ಲಿ ಬದಲಾವಣೆ ಉಂಟಾಗೋದ್ರಿಂದ ಕೂಡ ಈ ಒಂದು ತಲೆನೋವು ಕಾಣಿಸ್ಕೊಳ್ಳುತ್ತೆ. ಹಾಗಾದ್ರೆ ಮೈಗ್ರೇನ್ ಮಾಯ ಮಾಡೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇರ್ತೀರಾ? ಎಸ್, ಇದಕ್ಕೆ ಪರಿಹಾರವನ್ನು ತಿಳಿಸ್ತೀವಿ ವಿರಾಮದ ನಂತರ. ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು. ಅವನೇನ ಅಷ್ಟೊಟ್ ಗ್ಯಾಂಗ್ಸ್ಟರ್? ಗ್ಯಾಂಗ್ ಕಟ್ಕೊಂಬರೋನು ಗ್ಯಾಂಗ್ಸ್ಟರ್, ಅವನೊಪ್ಪನೆ ಬರೋನು ಮಾನ್ಸ್ಟರ್. ರೂಪ್ ಮಂತ್ರ ಫೇಸ್ ಕ್ರೀಮ್ ನಲ್ಲಿದೆ 12 ವಿಶೇಷ ಆಯುರ್ವೇದಿಕ್ ಗಿಡಮೂಲಿಕೆಗಳು. ಇದು ಚರ್ಮದಲ್ಲಿ ಹೀರಿಕೊಂಡು ಒಳಗಿನಿಂದ ಕಾಂತಿ ನೀಡುತ್ತೆ. ಯಾವುದೇ ಕಾಸ್ಮೆಟಿಕ್ ಅಲ್ಲ, ಆಯುರ್ವೇದಿಕ್ ಔಷಧಿ. ಹೊಸ ಆಫೀಸ್ ಮಾಡಿದಾಗ್ಲಿಂದ ಬಿಸ್ನೆಸ್ ಅದ್ಭುತವಾಗಿದೆ. ಓ ವಾಸ್ತುನಾ? ವಾಸು ವಾಸು ಅಗರ್ಬತ್ತಿ ವಾಸು ಇರಲೇಬೇಕು.
ಎಪಿಸ್ ಹಿಮಾಲಯ ಹನಿ, ಏಕೆಂದ್ರೆ ಚಾಂಪಿಯನ್ ಒಂದು ದಿನದಲ್ಲಿ ಆಗುವುದಿಲ್ಲ, ನಮ್ಮನ್ನು ನಾವೇ ಪ್ರತಿದಿನ ಚಾಂಪಿಯನ್ ಮಾಡಬೇಕಾಗುತ್ತೆ. ಎಪಿಸ್ ಹಿಮಾಲಯ ಹನಿ, ಪ್ರತಿದಿನ ಚಾಂಪಿಯನ್. ಎಪಿಸ್ ಹನಿಯ 1 kg ಬಾಟಲ್ ಜೊತೆಗೆ 50% ಎಕ್ಸ್ಟ್ರಾ ಜೇನು ಉಚಿತ. ಎಲ್ಲ ಕಡೆ ರಾಕಿ ಫೈ ಫೀವರ್. KGF ಪವರ್, ಇಡೀ ದಿನ ಮೆಗಾ ಕವರೇಜ್. ಶುಭಾರಂಭದ ಪ್ರಾರಂಭಕ್ಕೆ ನಿಮ್ಮ ಶ್ರೀ ಸಾಯಿ ಜುವೆಲ್ಸ್ ಪ್ಯಾಲೇಸ್ ಇದೀಗ ಮತ್ತೊಂದು ಶಾಖೆ ಬಸವನಗುಡಿ. ಟ್ರಸ್ಟ್ ವಿತ್ ಹ್ಯಾಪಿನೆಸ್. ಅತಿಯಾಯಿತು ಕೇವಲ ಕೆಮಿಕಲ್ ನಿಂದ ಮಾಡಿದ ಶಾಂಪುಗಳಿಂದ ಕೇಶದ ಮೇಲೆ ಅತ್ಯಾಚಾರ. ನಾವು ಕೇಶದ ದೃಢತೆ ಮತ್ತು ಸೌಂದರ್ಯಕ್ಕಾಗಿ ಶತಮಾನಗಳಿಂದ ಬಳಕೆಯಲ್ಲಿರುವ ಗಿಡಮೂಲಿಕೆಗಳಿಂದ ತಯಾರಿಸಿದ್ದೇವೆ ಕೇಶ್ ಕಾಂತಿ ನ್ಯಾಚುರಲ್ ಮಿಲ್ಕ್ ಪ್ರೋಟೀನ್, ಅಲೋವೆರಾ, ಆಂಟಿ ಡ್ಯಾಂಡ್ರಫ್ ಇತ್ಯಾದಿ ಹರ್ಬಲ್ ಶಾಂಪು. ಅದು ಕೂಡ ವಿದೇಶಿ ಕಂಪನಿಗಳ ಕೇವಲ ಕೆಮಿಕಲ್ ನಿಂದ ಮಾಡಿದ ಶಾಂಪುಗಳಿಗಿಂತ ಸುಮಾರು ಅರ್ಧ ದರದಲ್ಲಿ. ವರ್ಷಗಳಿಂದ ಕೋಟ್ಯಾಂತರ ಮಹಿಳೆಯರು ಕೇಶ್ ಕಾಂತಿಯನ್ನು ಬಳಸ್ತಾ ಇದ್ದಾರೆ ಮತ್ತು ಲಾಭ ಪಡ್ಕೊಂಡಿದ್ದಾರೆ. ವಿರಾಮದ ನಂತರ ಹಲೋ ಡಾಕ್ಟರ್ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್ ಡಾಕ್ಟರ್, ಸಾಮಾನ್ಯವಾಗಿ ಪೇನ್ ಕಿಲ್ಲರ್ಸ್ನ ನಮಗೆ ಗೊತ್ತಿಲ್ಲ, ಮೈಗ್ರೇನ್ ಅಥವಾ ಕಾಮನ್ ಹೆಡೇಕ್ ಅಂತ ಗೊತ್ತಿರಲ್ಲ, ತೆಗೆದುಕೊಂಡಿದ್ರು ಕೂಡ ಇದು ಯಾವುದೇ ಪೇನ್ ಕಿಲ್ಲರ್ಸ್ಗೂ ಕೂಡ ಅದು ತಗೋದಿಲ್ಲ. ಹಾಗಾಗಿ ಈ ಕೆಲವೊಮ್ಮೆ ನಾವಿದನ್ನು ರೀಬೌಂಡ್ ಹೆಡೇಕ್ ಅಂತ ಕರೆಯುವಂಥ ಕಾರಣ ಇದೇ ಇರುತ್ತೆ ಹೇಗೆ? ಹೌದು, ಖಂಡಿತವಾಗ್ಲೂ ಇರುತ್ತೆ. ಯಾಕಂತಂದರೆ ಮೈಗ್ರೇನ್ ಅಂತ ಹೇಳಬೇಕು ಅಂತಂದಾಗ ರೆಕರೆಂಟ್ ಅಟ್ಯಾಕ್ಸ್ ಇದ್ದಾಗ, ಅಂದರೆ ಇವಾಗ ನೋವಿನ ಮಾತ್ರೆ ತೊಗೊಂಡಿರ್ತೀವಿ ಆ ತಕ್ಷಣಕ್ಕೆ ಕಡಿಮೆ ಆಗಿರುತ್ತೆ, ಅಥವಾ ಅದಕ್ಕಿಂತ ಹೆಚ್ಚಿನ ಡೋಸೇಜ್ ಏನು ಪೇನ್ ಕಿಲ್ಲರ್ಸ್ ಆಗಿರ್ಬೋದು, ಅಥವಾ ಕೆಲವೊಬ್ಬರು ಇಂಜೆಕ್ಷನ್ಸ್ ಒಂದು 2-3 ಪೇನ್ ಕಿಲ್ಲರ್ ತೆಗೆದುಕೊಂಡ ಮೇಲೆ 2-3 ದಿನ ಕಡಿಮೆ ಆಗಲಿಲ್ಲ ಅಂದಿದ ತಕ್ಷಣವೇ ಇಮಿಡಿಯೇಟ್ಲಿ ಇಂಜೆಕ್ಷನ್ಸ್ನೆಲ್ಲ ಬಳಸ್ತಾ ಇರ್ತಾರೆ. ಸೊ ಈ ರೀತಿ ಬಳಸೋದ್ರಿಂದ ಒಂದು ಮೈಗ್ರೇನು ಸಂಪೂರ್ಣವಾಗಿ ವಾಸಿಯಾಗಲ್ಲ, ಒಂದು. ಎರಡನೇದಾಗಿ ರೆಕರೆಂಟ್ ಅಟ್ಯಾಕ್ಸ್ ಏನಾಗುತ್ತೆ, ಇನ್ನಷ್ಟು ಹೆಚ್ಚಾಗ್ತಾ ಹೋಗುತ್ತೆ. ಅಂದರೆ ತೀವ್ರತೆ ಏನಾಗುತ್ತೆ, ಆ ಟೈಮಿಗೆ ತಲೆನೋವು ಮಾತ್ರ ಕಡಿಮೆ ಆಗುತ್ತೆ, ಆದರೆ ಮೈಗ್ರೇನ್ ಸಮಸ್ಯೆ ಕಂಪ್ಲೀಟಾಗಿ ಹೋಗಲ್ಲ. ಸೊ ನಾರ್ಮಲ್ ತಲೆನೋವಿಗೆ ಮೈಗ್ರೇನಿಗೆ ತುಂಬಾ ವ್ಯತ್ಯಾಸಗಳು ಇರೋದ್ರಿಂದ ರಕ್ತನಾಳಗಳು ಒಳಗಡೆ ಒತ್ತಡ ಕಡಿಮೆ ಆಗೋವರೆಗೂ ಏನು ಈ ಹೆಡ್ಡೇಕ್ ಅಥವಾ ಮೈಗ್ರೇನ್ ಸಮಸ್ಯೆ ಏನಾಗ್ತಿರುತ್ತೆ, ಪದೇ ಪದೇ ಉಲ್ಬಣವಾಗ್ತಾನೆ ಇರುತ್ತೆ. ಎಸ್, ಇದ್ರ ಬಗ್ಗೆ ಮಾತಾಡೋಣ. ಮತ್ತೊಬ್ಬರು ಕೂಡ ರೆಡಿ ಇದ್ದಾರೆ. ಬಸವರಾಜ್ ಬೆಂಗಳೂರಿನಿಂದ ಕರೆ ಮಾಡ್ತಾ ಇದ್ದಾರೆ. ನಮಸ್ಕಾರ ಬಸವರಾಜ್. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಓಕೆ ಮೇಡಮ್, ಥ್ಯಾಂಕ್ ಯು. ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ ಮೇಡಮ್. ನನಗೆ ತಲೆನೋವು ಅಂದ್ರೆ ಹಣೆಯಿಂದ ಮೇಲ್ಗಡೆ ಮಾತ್ರ ಬರ್ತಾ ಇರುತ್ತೆ. ಓಕೆ. ಸುಮಾರು ವರ್ಷಗಳಿಂದ ಇದೆ, ಅಂದ್ರೆ ತಿಂಗಳಿಗೆ 1-2 ಸಾರಿ ಬರ್ತಾ ಇತ್ತು. ಇತ್ತೀಚೆಗೆ ನನಗೆ ವೀಕ್ಲಿ 1-2 ಟೈಮ್ ಬರ್ತಾ ಇದೆ. ಅದು ಮೊನ್ನೆ ಎಲ್ಲ ಎಕ್ಸ್ರೇ ಎಲ್ಲ ಮಾಡಿಸಿದೀನಿ. ಎಕ್ಸ್ರೇ ಮಾಡಿಸಿದ್ರೆ ಕಫ ಇದೆ ಅಂತ ಹೇಳಿದ್ರು ಹಣೆ ಮೇಲೆ. ಓಕೆ. ಅದಕ್ಕೆ ಟ್ಯಾಬ್ಲೆಟ್ಸ್ ಕೊಟ್ಟಿದ್ರು, ಟ್ಯಾಬ್ಲೆಟ್ಸ್ ಇಂದ ಏನು ಪ್ರಯೋಜನ ಆಗಿಲ್ಲ ಮೇಡಮ್. ಓಕೆ. ಮೊನ್ನೆ ಲಾಸ್ಟ್ ಟೈಮ್ ಒಂದ್ ಕಡೆ ಹೋಗಿದ್ದೆ ಹಾಸ್ಪಿಟಲ್ಗೆ, ಅಲ್ಲಿ ಟ್ಯಾಬ್ಲೆಟ್ಸ್ ತಗೊಂತಾ ಇದೀನಿ, ಇವತ್ತು ತಗೊಂತಾ ಇದೀನಿ. ನೈಟ್ ಅಲ್ಲಿ ಮಾತ್ರ ಒಂದು ಟ್ಯಾಬ್ಲೆಟ್ಸ್ ತಗೊಳ್ತಾ ಇದೀನಿ, ಬೆಳಿಗ್ಗೆ ಎದ್ದಾಗ ಮಾತ್ರ ನನಗೆ ತುಂಬಾ ತಲೆ ಭಾರ ಅನ್ಸುತ್ತೆ. ಮುಂಚೆ ಯಾವಾಗಾದ್ರೂ ನೆಗಡಿ ಆಗಿದ್ದು ಅಥವಾ ಮೂಗು ಕಟ್ಟೋದು ಆ ತರದ ಏನಾದ್ರೂ ಸಮಸ್ಯೆ ಇತ್ತಾ? ಓವರ್ ಹೀಟ್ ಆದ್ರೆ ಮೇಡಮ್ ನನಗೆ ಮೂಗ್ ಬ್ಲ್ಯಾಕ್ ಆಗುತ್ತೆ. ಓಕೆ. ಹಾಗಾದ್ರೆ ಇದು ಖಂಡಿತವಾಗ್ಲೂ ಇದು ಸೈನಸ್ ಹೆಡೇಕ್ ಅಂತ ಹೇಳ್ತೀವಿ. ಸೊ ಫ್ರಾಂಟಲ್ ಸೈನಸ್, ಈಗೇನು ನಮ್ಮ ಮುಖ ನಾವೇನ್ ನೋಡ್ತಾ ಇರ್ತೀವಿ, ಸೊ ಈ ಹುಬ್ಬಿನ ಮಧ್ಯದಲ್ಲಿ ಆ ಬುರುಡೆಯಲ್ಲಿ ಏನಾಗುತ್ತೆ, ರಂಧ್ರಗಳಿರುತ್ತೆ. ಸೊ ಅದಕ್ಕೆ ನಾವು ಸೈನಸ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಕಫ ಏನಾದರೂ ಬ್ಲಾಕ್ ಆಗಿತ್ತು ಅಂತಂದಾಗ, ಸೊ ಅದನ್ನೇ ನಿಮಗೆ ಎಕ್ಸ್ರೇ ಮಾಡಿದಾಗ ನಿಮ್ಗೆ ತಿಳಿಸಿದ್ದಾರೆ, ಫ್ರಾಂಟಲ್ ಸೈನಸೈಟಿಸ್ ಅಂತ ಹೇಳ್ತೀವಿ. ಅದರ ಜೊತೆಗೆ ಮೂಗಿನ ಹಿಂದೆ ಕೂಡ ಕೆಲವೊಂದು ಸೈನಸ್ಗಳಿರುತ್ತೆ. ಸೊ ಎಥ್ಮಾಯ್ಡಲ್ ಸೈನಸ್, ಸ್ಪಿನಾಯ್ಡ್ ಸೈನಸ್ ಅಂತ, ಸೊ ಇವುಗಳು ಕೂಡ ಬ್ಲಾಕ್ ಆಗ್ತಾ ಇತ್ತು ಅಂದರೆ ಆ ಕಾರಣಕ್ಕೆ ನಿಮ್ಗೆ ಕೇಳಿದ್ದು, ನೆಗಡಿ ಅಥವಾ ನೋಸ್ ಬ್ಲಾಕ್, ಮೂಗು ಕಟ್ಟೋದು ಏನಾದರೂ ಆಗ್ತಾ ಇದೆಯಾ ಅಂತ. ಸೊ ಇದು ಸೈನಸ್ ಹೆಡ್ಡೇಕ್ ಇರುತ್ತೆ. ಸೊ ಖಂಡಿತವಾಗ್ಲೂ ಆ ಫ್ರಾಂಟಲ್ ಸೈನಸ್ ಅಂದರೆ ಹುಬ್ಬಿನ ಮಧ್ಯದಲ್ಲಿರುವಂತಹ ಸೈನಸೈಟಿಸ್ಗೆ ಅಲ್ಲಿ ಇನ್ಫೆಕ್ಷನ್ ಆಗಿರುತ್ತೆ, ಜೊತೆಗೆ ಅದು ಕಫ ಕಂಪ್ಲೀಟ್ ಆಗಿ ಹೋಗ್ಬೇಕಾಗತ್ತೆ. ಆಗ ಬೆಳಗ್ಗೆ ಎದ್ದು ಕೂಡಲೇ ನಿಮಗೆ ತಲೆಭಾರ, ತಲೆನೋವು ಏನಿರುತ್ತೆ ಅದು ಸಂಪೂರ್ಣವಾಗಿ ವಾಸಿಯಾಗುತ್ತೆ. ಸೊ ದಯವಿಟ್ಟು ನೋವಿನ ಮಾತ್ರೆ ಅದಕ್ಕೆ ತೆಗೆದುಕೊಳ್ಬೇಡಿ. ಆ ಇನ್ಫೆಕ್ಷನ್, ಸೈನಸ್ ಇನ್ಫೆಕ್ಷನ್ ಕಡಿಮೆ ಆಗಬೇಕಾಗತ್ತೆ, ಆಗ ನಿಮ್ಮ ತಲೆನೋವು ಸಂಪೂರ್ಣವಾಗಿ ವಾಸಿಯಾಗುತ್ತೆ. ಸೊ ಒಂದ್ಸತಿ ನೀವು ನಮ್ಮ ಹೋಮಿಯೋಪತಿ ವೈದ್ಯರನ್ನು ಬಂದು ಭೇಟಿ ಮಾಡಿದ್ರೆ, ಜೊತೆಗೆ ನಿಮ್ಮ ಎಕ್ಸ್ರೇ ರಿಪೋರ್ಟ್ ಕೂಡ ತೆಗೆದುಕೊಂಡು ಬನ್ನಿ. ಯಾಕಂದರೆ ಮುಂಚೆ ನಿಮಗೆ ಸುಮಾರು ವಾರಕ್ಕೆ ಒಂದ್ಸತಿ ಅಥವಾ ತಿಂಗಳಿಗೆ ಒಂದ್ಸತಿ ಬರೋದು, ಈಗ ವಾರದಲ್ಲಿ 2-3 ಸತಿ ಬರ್ತಾ ಇದೆ ಅಂತಂದರೆ ಇಂಟೆನ್ಸಿಟಿ ಸೈನಸೈಟಿಸ್ ಇನ್ಫೆಕ್ಷನ್ ಹೆಚ್ಚಾಗಿರುತ್ತೆ. ಸೊ ದಯವಿಟ್ಟು ನಿರ್ಲಕ್ಷ್ಯ ಮಾಡೋಕ್ಕೆ ಹೋಗಬೇಡಿ ಅಂತ ತಿಳಿಸ್ತೀನಿ.
ಧನ್ಯವಾದಗಳು ಬಸವರಾಜ್ ಕರೆ ಮಾಡಿದ್ದಕ್ಕೆ. ಡಾಕ್ಟರ್, ಸಾಮಾನ್ಯವಾಗಿ ಈಗ ನೋಡಿ, ಈಗ ಪೇನ್ ಕಿಲ್ಲರ್ಸ್ಗೂ ಕೂಡ ಇದು ಕಡಿಮೆ ಆಗಲ್ಲಂತ ಮಾತನಾಡ್ತೀವಿ. ಜೊತೆಗೆ ಈ ಒಂದು ತಲೆನೋವು ಬಂದಾಗ ಪ್ರತಿಯೊಬ್ಬರು ಕೂಡ ಒಂದು ತಮ್ಮ ಅನಿಸಿಕೆಗಳನ್ನು ಶೇರ್ ಮಾಡ್ಕೊಳ್ತಾರೆ. ಅಂದ್ರೆ ಯಾರೋ ಸುತ್ತಿಗೆ ತಗೊಂಡು ತಲೆ ಮೇಲೆ ಹೊಡೆದಂಗೆ ಅನಿಸ್ತಾ ಇದೆ. ಈ ರೀತಿ ಒಂದು ಅನುಭವ ಭಾಸ ಆಗ್ತಾ ಇದೆ ಅನ್ನೋದಾದ್ರೆ ಏನ್ ಕಾರಣ ಇರುತ್ತೆ? ಅಂದ್ರೆ ನಮ್ಮ ತಲೆ ಭಾಗದಲ್ಲಿ ಯಾವೆಲ್ಲ ಬದಲಾವಣೆಗಳು ಉಂಟಾಗುತ್ತೆ? ಯೂಶಲಿ ರಕ್ತದ ಒತ್ತಡ ಯಾವುದೇ ಭಾಗದಲ್ಲಿ ಹೆಚ್ಚಾದರೂ ಕೂಡ ಖಂಡಿತವಾಗ್ಲೂ ಕೆಲವೊಬ್ಬರಿಗೆ ಆ ರೀತಿ ಏನೋ ಸುತ್ತಿಗೆ ತಗೊಂಡು ಹೊಡೆದಂಗೆ ಅನ್ಸುತ್ತೆ. ಕೆಲವೊಬ್ಬರಿಗೆ ಪ್ರೆಷರ್ ತುಂಬ ಅನ್ಸುತ್ತೆ ಒಳಗಡೆ. ಸೊ ಎನಿ ಟೈಮ್ ನಮ್ಮ ದೇಹದಲ್ಲಿ ರಕ್ತನಾಳಗಳ ಒಳಗಡೆ ರಕ್ತದ ಒತ್ತಡ ಹೆಚ್ಚಾದಾಗ ಏನಾಗುತ್ತೆ, ಈ ಎಲ್ಲ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ಳುವಂಥದ್ದು, ನೋವು ತುಂಬ ಆಗುವಂಥದ್ದು, ಪ್ರೆಷರ್ ಅತಿ ಹೆಚ್ಚಾಗಿ, ಒತ್ತಡ ಅನಿಸುವಂಥದ್ದು, ತಲೆ ಭಾರ ಅನಿಸುವಂಥದ್ದು. ಸೊ ಇವೆಲ್ಲ ಸಿಂಪ್ಟಮ್ಸು ರಕ್ತನಾಳಗಳ ಒಳಗಡೆ ರಕ್ತದ ಒತ್ತಡ ಹೆಚ್ಚಾದಾಗ ಖಂಡಿತವಾಗ್ಲೂ ಈ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ಳೋದು ಸರ್ವೇ ಸಾಮಾನ್ಯ. ಎಸ್ ಡಾಕ್ಟರ್, ಮಾತಾಡೋಣ. ವಿಶೇಷಕರೇ, ಮೈಗ್ರೇನ್ ತಲೆ ನೋವು ಬಂದಾಗ ಸಾಮಾನ್ಯವಾಗಿ ಪ್ರತಿಯೊಬ್ಬರು ಕೂಡ ಕತ್ತಲೆಯ ಕೋಣೆಯಲ್ಲಿ ಒಬ್ಬರೇ ಕುಳಿತುಕೊಳ್ಬೇಕು ಅಂತ ಕೂಡ ಅನಿಸ್ತಾ ಇರುತ್ತೆ. ಹಾಗೆ ಬಲವಂತವಾಗಾದರೂ ಕೈಯನ್ನು ಹಾಕೊಂಡು ವಾಂತಿಯನ್ನು ಮಾಡಿದಾಗಲೇ ಮನಸ್ಸಿಗೆ ಹಾಗೂ ಶರೀರಕ್ಕೆ ನಿರಾಳ ಅಂತ ಅನಿಸುತ್ತೆ. ಹಾಗಾದರೆ ಯಾಕಿಂತ ಬದಲಾವಣೆಗಳು, ಹಾಗಾದರೆ ಮೈಗ್ರೇನ್ ತಲೆನೋವು ಬರೋದಕ್ಕೆ ನಿಖರವಾದಂತಹ ಲಕ್ಷಣಗಳೇನು ತಿಳಿಸ್ಕೊಡ್ತೀವಿ ವಿರಾಮದ ನಂತರ. ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು. ಹೊಸ ಆಫೀಸ್ ಮಾಡಿದಾಗ್ಲಿಂದ ಬಿಸ್ನೆಸ್ ಅದ್ಭುತವಾಗಿದೆ. ಓ, ವಾಸ್ತುನಾ? ಹ್ಮ್, ವಾಸು ವಾಸು ಅಗರ್ಬತ್ತಿ ವಾಸು ಇರ್ಲೇಬೇಕು. ನೀನು ಸಿಗರೆಟ್ ಬಿಟ್ಟಿದ್ಯಲ್ಲ? ಹೌದು, ಬಿಟ್ಟಿದ್ದೆ. ಆದ್ರೆ ಇವತ್ತು ಈ ಪಾರ್ಟಿಗೆ ಬಂದು ನನ್ನ ವಿಲ್ ಪವರ್ ವೀಕ್ ಆಯ್ತು. ಆಗುತ್ತೆ ಬಿಡು, ಟ್ರೈ ನಿಕೋಟೆಕ್ಸ್. ನಿನ್ನ ವಿಲ್ ಪವರ್ ಅನ್ನು ವೀಕ್ ಆಗಲು ಬಿಡೋಲ್ಲ. ನಿಕೋಟೆಕ್ಸ್ ಸೈಂಟಿಫಿಕ್ ರೀತಿಯಲ್ಲಿ ಸಿಗರೆಟ್ನ ಚಟವನ್ನು ಕಂಟ್ರೋಲ್ ಮಾಡಲು ಸಹಾಯ ಮಾಡುತ್ತೆ ಮತ್ತು ನಿಮ್ಮ ವಿಲ್ ಪವರ್ಗೆ ಸಪೋರ್ಟ್ ಮಾಡುತ್ತೆ. ಇವತ್ತಿನಿಂದ ಕೇವಲ ಪೇ ಮಾಡುವ ಟೈಮ್ ಓವರ್. ಈಗ ಅಮೆಜಾನ್ ಪೇ ಇಂದ ಹಣದ ಮೌಲ್ಯ ಹೆಚ್ಚಿಸುವ ಟೈಮ್ ಬಂದಿದೆ. ಈಗ ಕರೆಂಟ್ ಬಿಲ್ ನ ಟೆನ್ಷನ್ ಮರೆತು ಮಧ್ಯಾಹ್ನವು ಎಸಿ ಆನ್ ಮಾಡುವ ಟೈಮ್ ಬಂದಿದೆ. ಅಪ್ಪಾ, ದಿನದಲ್ಲೂ ಎಸಿ? ಅರೆ, ಫ್ರಂಟ್ ರೂಮ್ ಮರ್ತ್ ಬಿಡ್ರಿ. ಎಲ್ಲಿ? ರಿಕ್ಲೈನರ್ ಸೀಟ್ಗೆ ಹೋಗುವ ಟೈಮ್ ಬಂದಿದೆ. ಯಾಕೆಂದ್ರೆ ಅಮೆಜಾನ್ ಪೇ ಇಂದ ದೊಡ್ಡ ಕ್ಯಾಶ್ ಬ್ಯಾಕ್ ಗಳಿಸೋ ಟೈಮ್ ಬಂದಿದೆ. ಸೊ ಈಗ ನಿಮ್ಮ ಶಾಪಿಂಗ್ ಇರ್ಲಿ, ಬಿಲ್ ಪೇಮೆಂಟ್ಸ್ ಅಥವಾ ನೆಚ್ಚಿನ ಆಪ್ಸ್, ಬನ್ನಿ ನಿಮ್ಮ ಅಮೆಜಾನ್ ಆಪ್ ನಲ್ಲಿ ಮತ್ತು ಉಪಯೋಗಿಸಿ ಅಮೆಜಾನ್ ಪೇ. ಅಮೆಜಾನ್ ಪೇ, ಈಗ ಹಣದ ಮೌಲ್ಯ ಹೆಚ್ಚಾಗಲಿದೆ. ಡಾಮಿನೋಸ್ ವಿಂಟರ್ ಫೆಸ್ಟ್ ಇದೀಗ ಬಂದಿದೆ. ಯಾವುದೇ ರುಚಿಕರ ಡಾಮಿನೋಸ್ ಚೀಸ್ ಬರ್ಸ್ಟ್ ಪಿಜ್ಜಾ ಆರ್ಡರ್ ಮಾಡಿ ಮತ್ತು ಪಡೆಯಿರಿ ಬಾಯಲ್ಲಿ ನೀರೂರಿಸುವ ಚಾಕೋಲಾವಾ ಕೇಕ್ ಕೇವಲ 49 ರೂಪಾಯಿಗೆ. ಮನಸ್ಸು ಹೇಳಿದಾಗ್ಲೆಲ್ಲ ಡಾಮಿನೋಸ್. ನಿನಗೆ ಈ ಫ್ರಿಡ್ಜ್ ಚೆನ್ನಾಗಿರುತ್ತೆ, ಪ್ರಿಯಾಗೆ ಈ ಎಲ್ಇಡಿ ಟಿವಿ ಚೆನ್ನಾಗಿರುತ್ತೆ. ಕಲ್ಯಾಣ್ ಜುವೆಲ್ಲರ್ಸ್ ರವರ ಪ್ರಿಯವಾದ ಆಫರ್, 25,000 ರೂಪಾಯಿಗೂ ಹೆಚ್ಚಿನ ಆಭರಣಗಳನ್ನು ಖರೀದಿಸುವ ಎಲ್ಲರಿಗೂ ಬಹುಮಾನ ಖಚಿತ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಮತ್ತೊಬ್ಬರು ಕೂಡ ರೆಡಿ ಇದ್ದಾರೆ. ಮಹಾದೇವು ತುಮಕೂರಿನಿಂದ ಕರೆ ಮಾಡ್ತಾ ಇದ್ದಾರೆ. ನಮಸ್ಕಾರ ಮಹಾದೇವು. ನಮಸ್ಕಾರ ಮೇಡಮ್. ಡಾಕ್ಟರ್ ಇದ್ದಾರೆ, ಪ್ರಶ್ನೆ ಕೇಳಿ. ಹಲೋ, ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ, ಏನ್ ಸಮಸ್ಯೆ ಇದೆ ಮೇಡಮ್? ನನಗೆ ಹೆಡ್ಏಕ್ ಬರುತ್ತೆ. ಓಕೆ, ಯಾವಾಗಿಂದ ಇದೆ ತಲೆನೋವು? ತಲೆ ಒಂದು 8-10 ಇಯರ್ಸ್ ಇಂದ ಮೇಡಮ್. ಓಕೆ, ವಾರದಲ್ಲಿ ಅಥವಾ ತಿಂಗಳಲ್ಲಿ ಎಷ್ಟು ಸತಿ ಕಾಣಿಸ್ಕೊಳ್ಳುತ್ತೆ? ಹೇಳಕ್ ಬರದೇನ ಮೇಡಮ್, ಬಂದ್ರೆ 2-3 ದಿವಸ ಹಂಗೆ ಇರುತ್ತೆ. ಓಕೆ, ತಲೆನೋವು ಜೊತೆಗೆ ಬೇರೆ ಏನೆಲ್ಲ ಆಗ್ತಾ ಇದೆ? ಒಂದ್ ಕೆಲವೊಮ್ಮೆ ವಾಮಿಟೇಷನ್ ಬರುತ್ತೆ. ಓಕೆ, ಕಣ್ಣೆಲ್ಲ ಉರಿಯುತ್ತೆ. ಓಕೆ, ಹಾ. ಸೊ ಇದಕ್ಕೆ ಏನಾದ್ರೂ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದೀರಾ ಮಹಾದೇವ್ ಅವರೇ? ಅದೇ ವ್ಯಾಸೋಕ್ತಿನೇ ಏನಾದ್ರೂ ಬರ್ತಾ ಇದೆಯಲ್ಲ. ಹೌದು, ಅದನ್ನ ಕೆಲವೊಮ್ಮೆ ತಗೊಂಡ್ರೆ ಕಡಿಮೆ ಆಗುತ್ತೆ. ಕೆಲವೊಮ್ಮೆ ಈ ನವರತ್ನ ಆಯಿಲ್ ಅಂತ ಏನೋ ಬಂದಿದೆ. ಹೌದು, ಅದನ್ನ ತಗೊಂಡ್ರೆ ಇದಾಗುತ್ತೆ. ಓಕೆ, ಹಾ ಹಾ ಹಾ. ಸೊ ಖಂಡಿತವಾಗ್ಲೂ ಇದಕ್ಕೆ ಚಿಕಿತ್ಸೆ ಇದೆ ಮಹಾದೇವ್ ಅವರೇ. ಸೊ ನೀವೆಲ್ಲ ಹೇಳಿರುವಂತ ಎಲ್ಲ ಲಕ್ಷಣಗಳು ಮೈಗ್ರೇನ್ ಸಮಸ್ಯೆ ಇರುತ್ತೆ. ಸೊ ನೀವೇನು ಮಾತ್ರೆಗಳು ಏನು ತಗೊಳ್ತಾ ಇದ್ದೀರಾ, ಅದು ಅದು ಡೈಲೇಟರ್ಸ್ ಆಗಿರುತ್ತೆ, ವ್ಯಾಸೋ ಡೈಲೇಟರ್ಸ್ ಅಂತ ಹೇಳ್ತೀವಿ. ಅಂದ್ರೆ ರಕ್ತನಾಳಗಳನ್ನ ಅಗ್ಲ ಮಾಡುವಂಥದ್ದು. ಸೊ ರಕ್ತದ ಒತ್ತಡ ಕಡಿಮೆ ಮಾಡಬೇಕಾಗತ್ತೆ, ಆವಾಗ ಮಾತ್ರ ನಿಮ್ಮ ಮೈಗ್ರೇನ್ ಸಮಸ್ಯೆ ಸಂಪೂರ್ಣವಾಗಿ ವಾಸಿಯಾಗತ್ತೆ. ಸೊ ರಕ್ತನಾಳಗಳ ಒಳಗಡೆ ಒತ್ತಡ ಹೆಚ್ಚಾದಾಗ ಕೆಲವೊಂದು ಮಾತ್ರೆಗಳು ರಕ್ತನಾಳಗಳನ್ನ ಅಗ್ಲ ಮಾಡಿಬಿಡುತ್ತೆ. ಸೊ ಆವಾಗ ಏನಾಗುತ್ತೆ, ಆ ಟೈಮ್
ಟೈಮಿಗೆ ತಲೆನೋವು ಕಡಿಮೆ ಆಗುತ್ತೆ. ಬಟ್ ಅವ್ರ ರಕ್ತದ ಒತ್ತಡ ಕಡಿಮೆ ಮಾಡದೇ ಇರೋದಕ್ಕೆ ಏನಾಗುತ್ತೆ, ಮತ್ತೆ ಮತ್ತೆ ಪುನಃ ಕಾಣಿಸ್ಕೊಳ್ತಾ ಇರುತ್ತೆ. ಸೊ ಖಂಡಿತವಾಗ್ಲೂ ಇದಕ್ಕೆ ಚಿಕಿತ್ಸೆ ಇರುತ್ತೆ. ಸೊ ಒಂದ್ಸತಿ ನೀವು ನಮ್ಮ ಹೋಮಿಯೋಪತಿ ವೈದ್ಯರನ್ನ ಭೇಟಿ ಮಾಡಿದ್ರೆ, ಏನು 8 ಅಥವಾ 10 ವರ್ಷದಿಂದ ಮೈಗ್ರೇನ್ ಸಮಸ್ಯೆ ಇದೆ ಅಂತ ಹೇಳ್ತಿದ್ದೀರಾ, ಇದು ಸಂಪೂರ್ಣವಾಗಿ ವಾಸಿಯಾಗುತ್ತೆ. ಜೊತೆಗೆ ಮತ್ತೆ ಈ ಸಮಸ್ಯೆ ಬರಬಾರ್ದು, ಇದಕ್ಕೆ ಕೂಡ ನಮ್ಮ ಹೋಮಿಯೋಪತಿಯಲ್ಲಿ ಶಾಶ್ವತವಾದ ಒಂದು ಪರಿಹಾರ ಇದೆ. ಧನ್ಯವಾದಗಳು ಮಹಾದೇವ್ ಕರೆ ಮಾಡಿದ್ದಕ್ಕೆ. ಡಾಕ್ಟರ್, ಅಂತಂದರೆ ಈ ಒಂದು ಸಮಸ್ಯೆಗೆ ಈ ವ್ಯಾಸೋ ಡಯಾಲೈಟಸ್ಗಳನ್ನ ಯೂಸ್ ಮಾಡೋದು ವಾಡಿಕೆ ಇದ್ದೇ ಇರುತ್ತೆ. ಹಾಗಾದರೆ ವ್ಯಾಸೋ ಡಯಾಲೈಟ್ಗಳಿಗೆ ಬದಲಿಗೆ ಪರ್ಯಾಯವಾಗಿ ಹೋಮಿಯೋಪತಿಯಲ್ಲಿ ಕೊಡುವಂಥ ಚಿಕಿತ್ಸೆ ಯಾವುದು? ನಾವು ಯೂಶ್ವಲಿ ನಮ್ಮ ಹೋಮಿಯೋಪತಿಯಲ್ಲಿ ಯಾವ ಕಾರಣಕ್ಕಾಗಿ ಮೈಗ್ರೇನ್ ಸಮಸ್ಯೆ ಬರ್ತಾ ಇದೆ, ಸೊ ಈಗ ನಾವು ಆಗಲೇ ಹಲವಾರು ಕಾರಣಗಳು ಮಾತಾಡಿದ್ವಿ. ಕೆಲವೊಬ್ಬರಿಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದಾಗ ಮೈಗ್ರೇನ್ ಸಮಸ್ಯೆ ಬರುವಂಥದ್ದು, ಕೆಲವೊಬ್ಬರಿಗೆ ಈ ಹಾರ್ಮೋನ್ಸ್ಗಳು ತೊಂದರೆಯಿಂದ ಬರುವಂಥದ್ದು, ಕೆಲವೊಬ್ಬರಿಗೆ ಒತ್ತಡಗಳು ಅಂದರೆ ಟೆನ್ಷನ್ಸ್ಗಳು ಯೋಚನೆಗಳು ಅತಿ ಹೆಚ್ಚಾಗಿ ಮಾಡೋದ್ರಿಂದ ಮೈಗ್ರೇನ್ ಸಮಸ್ಯೆ ಬರ್ಬೋದು. ಇನ್ನೂ ಕೆಲವೊಬ್ಬರಿಗೆ ಏನಾಗುತ್ತೆ, ಈಗ ಆಗಲೇ ನಾವು ಹೇಳ್ತಾ ಇದ್ವಿ ಮೆನೋಪಾಸ್ ಆದ ನಂತರ ಇಮಿಡಿಯೇಟ್ಲಿ ಸ್ಟಾಪ್ ಆಗುವಂಥದ್ದು, ಅಥವಾ ಪ್ರೀ ಮೆನೋಪಾಸ್ ಇದ್ದಾಗ ಆ ಟೈಮಲ್ಲಿ ಹೆಚ್ಚು ಮೈಗ್ರೇನ್ ಸಮಸ್ಯೆ ಕಾಣಿಸ್ಕೊಳ್ಳುವಂಥದ್ದು, ಪ್ರೆಗ್ನೆನ್ಸಿಯಲ್ಲಿ ಮೈಗ್ರೇನ್ ಸಮಸ್ಯೆ ಬರುವಂಥದ್ದು, ಪೀರಿಯಡ್ಸಲ್ಲಿ. ಸೊ ಹಾರ್ಮೋನ್ ಸಮಸ್ಯೆಗಳಿಂದ ಬರ್ತಾ ಇತ್ತು ಅಂತಂದಾಗ ಯಾವ ಕಾರಣಕ್ಕಾಗಿ ಬರ್ತಾ ಇದೆ, ಒತ್ತಡಗಳಿಂದ ಬರ್ತಾ ಇತ್ತು ಅಥವಾ ಅತಿ ಹೆಚ್ಚಾಗಿ ಈ ಏನು ದೃಷ್ಟಿ ಅತಿ ಹೆಚ್ಚಾಗಿ ನಾವು ಉಪಯೋಗಿಸ್ದಾಗ ಅಂದರೆ ಕಣ್ಣಿನ ನರಗಳು ವೀಕ್ ಆಗ್ತಾ ಇತ್ತು ಅಥವಾ ಕಿವಿಯ ನರಗಳು ವೀಕ್ ಆಗ್ತಾ ಇತ್ತು. ಸೊ ಯಾವ ಕಾರಣಕ್ಕಾಗಿ ನರಗಳು ಬಲಹೀನವಾಗಿದೆ, ಜೊತೆಗೆ ಯಾವ ಕಾರಣಕ್ಕಾಗಿ ರಕ್ತದ ಒತ್ತಡ ಹೆಚ್ಚಾಗಿದೆ, ಸೊ ಇದಕ್ಕೆ ನಾವು ನಮ್ಮ ಹೋಮಿಯೋಪತಿಯಲ್ಲಿ ಚಿಕಿತ್ಸೆ ಕೊಡುವಂಥದ್ದು. ಸೊ ಖಂಡಿತವಾಗ್ಲೂ ನೋವಿನ ನಿವಾರಕ ಯಾವುದೇ ಮಾತ್ರೆಗಳು ಅಥವಾ ಬಾಂಬ್ಗಳನ್ನು ಹಚ್ಚಿದಾಗ ಟೆಂಪರವರಿ ರಿಲೀಫ್ ಖಂಡಿತವಾಗ್ಲೂ ಸಿಗುತ್ತೆ. ಬಟ್ ಕಂಪ್ಲೀಟಾಗಿ ಕ್ಯೂರ್ ಆಗಬೇಕು ಅಂತಂದಾಗ ಖಂಡಿತವಾಗ್ಲೂ ನಮ್ಮ ಹೋಮಿಯೋಪತಿಯಲ್ಲಿ ಅಡ್ವಾನ್ಸ್ಡ್ ಹೋಮಿಯೋಪತಿ ಚಿಕಿತ್ಸೆಯಿಂದ ರಕ್ತದ ಒತ್ತಡ ಕೂಡ ಕಡಿಮೆ ಆಗುತ್ತೆ, ಮೈಗ್ರೇನ್ ಸಮಸ್ಯೆ ಸಂಪೂರ್ಣವಾಗಿ ವಾಸಿಯಾಗುತ್ತೆ. ಇನ್ನು ನರಗಳು ವೀಕ್ ಆಗ್ತಾ ಇತ್ತು, ಆ ಕಾರಣದಿಂದ ಮೈಗ್ರೇನ್ ಸಮಸ್ಯೆ ಬರ್ತಾ ಇತ್ತು ಅಂದರೆ ನರಗಳನ್ನು ಬಲಿಷ್ಠವಾಗಲಿಕ್ಕೆ ಕೂಡ ನಮ್ಮ ಹೋಮಿಯೋಪತಿಯಲ್ಲಿ ಚಿಕಿತ್ಸೆ ಲಭ್ಯವಾಗಿರುತ್ತೆ. ಓಕೆ ಡಾಕ್ಟರ್, ನಮ್ಮ ಕಾರ್ಯಕ್ರಮಕ್ಕೆ ಬಂದು ಸಾಧಾರಣ ತಲೆನೋವಿಗೂ ಈ ಒಂದು ಮೈಗ್ರೇನ್ ತಲೆನೋವಿಗೂ ಯಾವ ರೀತಿ ವ್ಯತ್ಯಾಸವನ್ನು ನಾವು ಕಂಡುಕೊಳ್ಬೇಕು, ಹಾಗೆ ಅದಕ್ಕಿರುವಂಥ ಚಿಕಿತ್ಸೆ ಬಗ್ಗೆ ತಿಳಿಸ್ಕೊಡಿ. ಧನ್ಯವಾದಗಳು. ನಮಸ್ಕಾರ. ನೋಡ್ತಿರಲ್ಲ ವೀಕ್ಷಕರೇ, ಈ ಒಂದು ಕಾರಣಗಳಿಂದಾಗಿ ಮೈಗ್ರೇನ್ ತಲೆನೋವನ್ನ ಯಾವ ಚಿಕಿತ್ಸೆಗೂ ಕೂಡ ತಗ್ಗದ ಒಂದು ವ್ಯಾಧಿ ಎಂಬ ಖ್ಯಾತಿ ಗಳಿಸಿದೆ. ಒಂದ್ ಪಕ್ಷ ತಗದ್ರೂ ಕೂಡ ಮತ್ತೆ ಮತ್ತೆ ಮರುಗಳಿಸುವ ರೋಗವೆಂಬ ಅಪಖ್ಯಾತಿ ಕೂಡ ಗಳಿಸಿದೆ. ಇದೇ ಇವತ್ತಿನ ವಿಶೇಷ ಹಲೋ ಡಾಕ್ಟರ್ ನೇಪ್ರಸಾದ ಕಾರ್ಯಕ್ರಮ. ನಮಸ್ಕಾರ.